ಏನು ಸುನಿಲ್ ಬೋಸ್ ಆ ಬೆಳಗ್ಗೆ ಟೈಮ್ ಹೇಳೋದೇ ಇಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಭ್ಯರ್ಥಿ ಪರವಾಗಿ ಅಭ್ಯರ್ಥಿ ವಿಚಾರವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ವೈಯಕ್ತಿಕ ತೇಜೋವಧಿಯನ್ನು ಸಾರ್ವಜನಿಕವಾಗಿ ಮಾಡಿದ್ರೆ ಅದು ನೀತಿ ಸಂಹಿತೆಗೆ ಒಳಪಡುತ್ತದೆ ಮತ್ತು ಅದು ಗಂಭೀರವಾದಂಥ ಪ್ರಕರಣವಾಗುತ್ತೆ ಅಂತ ರಾಷ್ಟ್ರೀಯ ಚುನಾವಣಾ ಆಯೋಗ ಹೇಳಿದೆ. ಆ ಕಾರಣಕ್ಕೋಸ್ಕರ ರಾತ್ರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ನಾವು ಲಾಯರ್ಸ್ಗಳು ಚರ್ಚೆ ಮಾಡಿ, ಒಂದು 10 ಜನ ಲಾಯರ್ಸ್ಗಳು ಚರ್ಚೆ ಮಾಡಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀವಿ. ಏನು ದೂರು ಅಂತಂದರೆ, ಎನ್ ಮಹೇಶ್ ಅವ್ರನ್ನ ಕೂಡಲೇ ಈ ಚುನಾವಣಾ ಪ್ರಚಾರದಿಂದ ನಿರ್ಬಂಧ ವಿಧಿಸ್ಬೇಕು. ಎನ್ ಮಹೇಶ್ ಅವರು ಮಾಜಿ ಶಾಸಕರು ಕೊಳ್ಳೇಗಾಲ, ನಂಬರ್ 1. ನಂಬರ್ 2, ಅವರು ವಿರುದ್ಧವಾಗಿ ಇದನ್ನು ಗಂಭೀರ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಎಂಕ್ವೈರಿನ ಕಂಡಕ್ಟ್ ಮಾಡಬೇಕು. ಇದು ಮತ್ತು ಇವತ್ತಿನಿಂದ ಅವರು 26ವರೆಗೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬರಬಾರ್ದು ಅಂತ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ಇವತ್ತು ದೂರನ್ನ ಸಲ್ಲಿಸಿದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ಮೊನ್ನೆ ಇನ್ನೊಂದು ಪದನೂ ಬಳಸಿದ್ದಾರೆ. ಏನು ಪದ ಅಂತ ಅಂದರೆ, ಚುನಾವಣಾ ಆಯೋಗದಲ್ಲಿ ಇನ್ನೂ ಒಂದು ಸಬ್ ಕ್ಲಾಸ್ ಇದೆ, ಜಾತಿ ಧರ್ಮಗಳನ್ನು ಪ್ರಚಾರ ಸಭೆಗಳಲ್ಲಿ ಬಳಸಬಾರ್ದು ಅಂತ, ಉಪಯೋಗಿಸ್ಬಾರ್ದು ಅಂತ. ಅದು ಒಂದು ಕಡೆ ಅಭ್ಯರ್ಥಿ ವೈಯಕ್ತಿಕ ತೇಜವಾದ, ಇನ್ನೊಂದು ಕಡೆ ಜಾತಿ ಮತ್ತು ಧರ್ಮದ ವಿಚಾರ. ಮೊನ್ನೆ ಪ್ರಚಾರ ಸಭೆಯಲ್ಲಿ ರಾತ್ರಿ ಅವರೊಂದು ಪದ ಬಳಸಿದ್ದಾರೆ, ಭಾಳಷ್ಟು ಜನಕ್ಕೆ ತಮಗೆ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ವಿಚಾರದ ಬಗ್ಗೆನೂ ಕೂಡ ನಾವು ದೂರನ್ನ, ಜಾತಿ ಹೆಸರಿನಲ್ಲಿ ಒಂದು ಮೀಸಲು ಕ್ಷೇತ್ರದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬಹಿರಂಗವಾಗಿ ಕೆಲಸ ಮಾಡಿ ಜಾತಿ ಮತಗಳನ್ನು ಕ್ರೋಢೀಕರಿಸುವಂಥದ್ದನ್ನು ಮತ್ತು ಅವರಿಗೆ ಪ್ರಚೋದನೆ ಕೊಡೋದು ಕೂಡ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಈ ವಿಚಾರವಾಗಿ ನಾವು ದೂರನ್ನ ಸಲ್ಲಿಸಿದ್ದೀವಿ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ. ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕೆ ಚುನಾವಣಾ ಆಯೋಗ ಈಗ ಆಲ್ರೆಡಿ ತಮಗೆ ಗೊತ್ತಿದೆ, ಸ್ವಲ್ಪ ಒಂದು ಪೊಲಿಟಿಕಲ್ ಪಾರ್ಟಿ ಬೇಸ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ದೂರುಗಳು ಬರ್ತಾ ಇದೆ. ಚುನಾವಣಾ ಆಯೋಗ ಒಂದು ಭಾರಿ ದೊಡ್ಡ ಮಟ್ಟದ ಒಂದು ಅದರದೇ ಆದಂಥ ಸ್ಟೇಟಸ್ ಇರುವಂಥ ಒಂದು ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಆಗ್ರಹಪಡಿಸುತ್ತೆ. ಮತ್ತು ಮರಿತಿಬ್ಬೇಗೌಡರು ಕೆಲವು ವಿಚಾರಗಳ ಬಗ್ಗೆ ಭಾಳಷ್ಟು ವಿಚಾರಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ಅವರ ಏನು ವರ್ಗ ಇದೆ ಶಿಕ್ಷಕರ ಕ್ಷೇತ್ರ, ಅವರ ಬಲ ಮತ್ತು ಬೆಂಬಲ ನಮ್ಮ ಜೊತೆ ಇರುತ್ತೆ. ನಮಗೆ ಗೆಲುವಿನ ಹಾದಿಗೆ ಮರಿತಿಬ್ಬೇಗೌಡರ ಒಂದು ಜನವರ್ಗ, ಅವರ ಕ್ಷೇತ್ರ ನಮಗೆ ಸಹಕಾರ ನೀಡುತ್ತೆ ಅಂತ ಹೇಳಿ ನಗರ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಾನ್ಯ ಗೌಡರಿಗೆ ಅತ್ಯಂತ ಅಭಿನಂದನೆಗಳು. ಮತ್ತು ಜೊತೆಗೆ ಲಾಸ್ಟ್ ವರ್ಡ್, 35 ವರ್ಷದ ಅವರ ದೀರ್ಘಾವಧಿ ರಾಜಕಾರಣ ನಾನು ಹ್ಯಾವ್ ಬೀನ್ ಸೀಯಿಂಗ್ ವಿದ್ಯಾರ್ಥಿಯಾಗಿ. ಇಷ್ಟು 35 ವರ್ಷಗಳ ವಿಶ್ವವಿದ್ಯಾಲಯದಲ್ಲಿ ಮರಿತಿಬ್ಬೇಗೌಡರು ಅಂದರೆ ಭಾರಿ ದೊಡ್ಡ ಹೆಸರು. ಇವತ್ತು ಮಾತ್ರ ನನಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಸತತ ಲಾಂಗ್ ಸ್ಟ್ಯಾಂಡಿಂಗ್ 35 ಇಯರ್ಸ್ ಈ ಹ್ಯಾಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ರಾಜಕೀಯ ಕ್ಷೇತ್ರದಲ್ಲಿ. ಒಂದೇ ಒಂದು ರಿಮಾರ್ಕ್ಸ್ ಇಲ್ಲದೇ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಹೆಗ್ಗಳಿಕೆ ಮತ್ತು ಇತಿಹಾಸ ಸನ್ಮಾನ್ಯ ಮರಿತಿಬ್ಬೇಗೌಡರು ಸಲ್ಲುತ್ತೆ. ಥ್ಯಾಂಕ್ ಯು.